ಇವತ್ತು ನಮ್ಮ ಸಂವಿಧಾನದ ಒಂದು ಪೀಠಿಕೆಯನ್ನ ಓದುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಾದ ನಾವು ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹಾಗೂ ಮತ್ತೊಮ್ಮೆ ಮೊಗದೊಮ್ಮೆ ಸಂಕ್ರಾಂತಿ ಹಬ್ಬದ ಮುಂದಿನ ದಿನವೇ ನಾವು ಆ ಸಂಕ್ರಾಂತಿಯ ಕಳೆಯನ್ನ ತಂದು ಒಂದು ಸಂಭ್ರಮ ಆಚರಣೆ ಮಾಡ್ತಿದೀವಿ. ಪ್ರತಿಯೊಬ್ಬರಿಗೂ ವೇದಿಕೆ ಮೇಲೆ ಇರತಕ್ಕಂತ ಗಣ್ಯರಿಗೂ, ಮುಂಭಾಗದಲ್ಲಿ ಕೂತಿರ್ತಕ್ಕಂತ ನನ್ನ ಗೆಳತ ಗೆಳತಿಯರಿಗೂ, ನನ್ನ ಸಣ್ಣ ಪುಟ್ಟ ಮಕ್ಕಳಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ವಾಗತವನ್ನ ಬಯಸುತ್ತಾ ಮೊದಲನೇದಾಗಿ ನಮ್ಮ ಅಧ್ಯಕ್ಷ ರಾಜಣ್ಣ ಅವರು ಎರಡು ಈ ಕಾರ್ಯಕ್ರಮದ ಭಾಗವಾಗಿ ಎರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಬಟ್ ಸಂಘ ಅಂತ ಹೇಳಿದ್ಮೇಲೆ ಈ ಒಂದು ದಿವಸ ನಮ್ಮ ಮಹಿಳೆಯರು ಏನು ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ, ಈ ಸಂಘನೇ ಸಾಕ್ಷಿ. ಸಂಘ ಅನ್ನೋದೇನು, ನಿಮಗೆ ಧೈರ್ಯ ತುಂಬಲಿಕ್ಕೆ, ಎಲ್ಲೇ ಹೋಗಲಿ ಏನೇ ಬರಲಿ, ಒಂದು ರಾಜಕೀಯ ಆಗ್ಬೋದು, ಇಲ್ಲ ಒಂದು ಸರ್ಕಾರಿ ಆಫೀಸ್ಗಳಿಗೆ ಹೋಗ್ಬೋದು, ಇಲ್ಲ ಯಾವುದೇ ಆಗಿರಲಿ, ಈ ಏನಪ್ಪ ಅಂತ ಹೇಳಿದ್ರೆ ಸಂಘ ಅನ್ನೋದು ಒಂದು ನಮ್ಮ ಮುಷ್ಟಿ ಇದ್ದಂಗೆ. ಅದನ್ನು ನಾವು ಭದ್ರತೆಯಿಂದ ಪಡಿಸ್ಕೊಂಡು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಏನು ಆಗು ಹೋಗುಗಳು, ಆಮೇಲೆ ಏನು ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳು, ಪಂಚಾಯತಿಯಿಂದ ಬರತಕ್ಕಂಥ ಅನುದಾನಗಳು, ನಮ್ಮ ಊರಿಗೆ ಏನು ಸೌಕರ್ಯ ಬೇಕು, ಒಂದು ಚರಂಡಿ ಆಗಿರ್ಬೋದು, ಒಂದು ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನಿಮಗೆ ಅದು ಅನ್ವಯಿಸುತ್ತೆ. ನೀವು ಎದ್ದು ನಿಂತು ಕೇಳೋ ಧೈರ್ಯ ಆಮೇಲೆ ಸ್ವಾತಂತ್ರ್ಯ ನಿಮ್ಮಲ್ಲಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಈ ತಾಲೂಕು ಮಟ್ಟದಲ್ಲಿ ಈ ಸಂಘ ಬೆಳೀಲಿ, ಹಾಗೂ ನಮ್ಮ ಅಕ್ಕ ತಂಗಿಯರು ಏನು ಇವತ್ತು ಸೇರಿದ್ದೀರಾ, ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಆಸಕ್ತಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆ ಭಗವಂತ ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಅಕ್ಕ ತಂಗಿಯರಿಗೂ ನಾನು ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸರಿ, ನಾವು ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಪ್ರೋತ್ಸಾಹ ಕೊಟ್ಟು ಅರ್ಚನಕ್ಕೆ ಅವ್ರಿಗೆ ಹೇಳಿ ನಮ್ಮ ಕಡೆಯಿಂದ ಏನಾಗುತ್ತೆ ಎಲ್ಲ ನೋಡಿ ಮಾಡಬೇಕು ಅನ್ನೋದು, ಏನಕ್ಕಂದ್ರೆ ಈ ಥರ ಒಂದು ಗುಂಪು ಆಗಬೇಕು, ಊರಲ್ಲಿ ಈ ಥರ ಇರಬೇಕು ಅನ್ನೋದೇ ಆಸೆ. ಎಲ್ಲರಿಗೂ ಸಹ ಇದು ಒಂದು ಮುಖ್ಯ ವೇದಿಕೆ, ಯಾಕಂದ್ರೆ ನಮ್ಮ ಮಹಿಳೆಯರು ಒಂದಲ್ಲ ಒಂದಿನ ಯಾವಾಗ ನೋಡು ಮನೆ ಆಯಿತು, ಮನೆ ಬಿಟ್ಟು ಬೇರೆ ಪ್ರಪಂಚ ನೋಡಲ್ಲ, ಕೆಲಸ ಆಯಿತು ಇಷ್ಟೇ. ಈ ಒಂದು ವೇದಿಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಆಚೆ ಬರಲಿ, ಎಲ್ಲ ಒಂದು ಸ್ವಲ್ಪ ಆಚೆ ಬಂದು ನಾವು ಇದ್ದೀವಿ, ನಾವು ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ಅನ್ನೋ ತೋರಿಸ್ಕೋಬೇಕು. ನಮ್ಮೂರು ತುಂಬಾ ಹಿಂದೆ ಉಳಿದಿದೆ, ನಮ್ಮೂರು ಜಾಸ್ತಿನೇ ಎಲ್ಲರೂ ಇದ್ದಾರೆ. ಅದನ್ನ ಮಹಿಳೆಯರಾಗಿ ನಾಳೆ ಒಂದು ಸ್ವಲ್ಪ ಮುಂದಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ಅಚಾನಕರ್ ಅವರು ಇದನ್ನ ಪ್ಲಾನ್ ಮಾಡಿ ಈ ತರ ಮಾಡ್ಬೇಕು ಅಂತ ಹೇಳಿ ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡಿದ್ದಾರೆ. ಇದೇ ತರ ವರ್ಷವರ್ಷನು ನಮ್ಮೂರಲ್ಲಿ ಇದೇ ತರ ಫಂಕ್ಷನ್ ನಡಿಬೇಕು, ಪ್ರೋಗ್ರಾಮ್ ಆಗ್ಬೇಕು ಅನ್ನೋದೇ ನಮ್ಗೆಲ್ಲ ಇದೇ ತರ ನಡ್ಸ್ಕೊಡಿ. ಮುಂದೆ ಇದೇ ತರ ಒಗ್ಗಟ್ಟಿನಿಂದ ಇಂದು ಇದೇ ತರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ತುಂಬಾ ಆಸೆ. ನಮಸ್ಕಾರಗಳು. ನನ್ನ ಈ ಕಾರ್ಯಕ್ರಮಕ್ಕೆ ಅರ್ಚನೆ ಅವರು ಕರ್ದಿ ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ. ಈ ತರ ಮಹಿಳೆಯರು ತುಂಬಾ ಒಗ್ಗಟ್ಟೊಳಗೆ ಮಾಡ್ತಾ ಇರೋದಕ್ಕೆ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ. ಯಾವಾಗ್ಲೂ ವರ್ಷ ವರ್ಷ ಇದೇ ತರ ನಡೆಸಿಕೊಂಡು ಹೋಗ್ಲೇಬೇಕು ಅಂತ ನಾವು ಇಷ್ಟ ಬೀಳ್ತಾ ಇದ್ದೀವಿ ಎಲ್ಲಾರು. ಕೈಮಗ್ಗದ ರಾಜಣ್ಣ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂತ ಒಬ್ಬ ಅವರ ಧರ್ಮಪತ್ನಿ ಆಗಿ ಅವರು ಇದ್ರು. ಯಾವತ್ತೂ ಈಚೆ ಬಂದೇ ಇಲ್ಲ, ಮನೆ ಒಳಗೆ ಇದ್ದಂತ ಒಂದು ಮಹಿಳೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಒಂದು ತೀರ್ಪುಗಾರರಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಧೈರ್ಯವಾಗಿ ನಾನು ಬರ್ತೀನಿ ಅಂತ ಅವರು ಉತ್ಸಾಹದಿಂದ ಒಪ್ಕೊಂಡು ಬಂದ್ರು. ಅದಕ್ಕೆ ನಮ್ಗೆ ಖುಷಿ ಆಗ್ತಿದೆ. ಅವ್ರು ಮಾತಾಡಕ್ ಬಂದಿಲ್ಲ ಅಂದ್ರು ಕೂಡ ನಿಂತ್ಕೊಂಡು ಮಾತಾಡಿದ್ರಲ್ಲ, ಅದಿನ್ನೂ ಖುಷಿ ಆಗ್ತಾ ಇದೆ. ನಮ್ಮ ಹೆಣ್ಮಕ್ಳು ಮುಂದೆ ಬಂದು ಎಲ್ಲದಕ್ಕೂ ನಾವು ಮುಂದಾಗಿರ್ತೀವಿ ಅಂತ ಬೆಂಬಲ ಕೊಟ್ಟು ನಮ್ಮ ಅರ್ಚನಾ ಮೇಡಮ್ಮನವ್ರನ್ನ ಮುಂದೆ ಇಟ್ಕೊಂಡು ಎಲ್ಲಾ ಕಾರ್ಯಕ್ರಮವನ್ನ ವಹಿಸ್ಕೊಂಡು ಜವಾಬ್ದಾರಿಯನ್ನ ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಂತಕ್ಕೆ ನಮ್ಮ ಅರ್ಚನಾ ಮೇಡಮ್ಮವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಎಷ್ಟು ನಾವು ವಿದ್ಯೆ ಕಲಿತ್ರೇನು
ಸಾಲದು. ಆದರೆ ವಿದ್ಯೆಗೆ ತಕ್ಕಂಗೆ ವಿನಯ ಅನ್ನೋದು ತುಂಬಾನೇ ಎಲ್ಲರಲ್ಲಿ ಇರ್ಬೇಕು. ಆದ್ರೆ ನಮ್ಮ ಮಕ್ಕಳಿಗೆ ನಾನು ಆಸ್ತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬಾ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇರ್ತೀರ. ಅದನ್ನ ದಯವಿಟ್ಟು ಬಿಡಿ. ಮಕ್ಕಳಿಗೆ ಎಷ್ಟೇ ಖರ್ಚಾಗ್ಲಿ, ದಯವಿಟ್ಟು ಒಳ್ಳೆ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಿಸಿ. ಇದನ್ನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಧಾರ್ ಅವರು ಎರಡನೇ ಬಹುಮಾನವನ್ನ. ಕಡಿಮೆ ಯಾರಿಗೆ ಕತ್ತಲಗೆ ಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಕತ್ತಲ ಏಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಬೆಳಗ್ಗೆಗೊಮ್ಮೆ ಈಚೆ ಬಾ ಕಂಡಿತು ಜೀವನ, ಬೆಳಗ್ಗೆಗೊಮ್ಮೆ ಈಚೆ ಬಾ ಕಂಡಿತು ಜೀವನ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮಹಿಳಾ ಸಂಘಗಳಲ್ಲಿ ಈ ಒಂದು ಚಟುವಟಿಕೆ ಅಂತಂದ್ರೆ ಅವರಲ್ಲಿ ಒಂದು ಉತ್ಸಾಹ ತುಂಬುವಂಥದ್ದಿರ್ಬೋದು, ಮತ್ತು ಅವರಲ್ಲಿ ಒಂದು ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಆ ಕಾರ್ಯಕ್ರಮ ರೂಪುರೇಷೆಗಳನ್ನು ತಿಳ್ಕೋಬೇಕು, ಧೈರ್ಯವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿ ಈಗ ಒಂದು ಗ್ರಾಮದ ಬಾಡ್ರಳ್ಳಿ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮನ ಮೊದಲನೇ ಬಾರಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ರೀತಿಯಲ್ಲೂ ಸಹಕರಿಸಿ, ಪಂಚಾಯತಿಯಿಂದ ಕೂಡ ನಮಗೆ ಎಲ್ಲ ಸದಸ್ಯರುಗಳು ಸಹಾಯ ಮಾಡಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹೆಣ್ಣುಮಕ್ಕಳು ಮತ್ತು ನಮ್ಮ ಸಂಘಗಳ ಹೆಣ್ಣುಮಕ್ಕಳು ಉತ್ತೇಜನ ನೀಡಿ ಸಪೋರ್ಟ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತುಂಬ ಸಹಕರಿಸಿದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಇದರಲ್ಲಿ ಬಂದ್ಬಿಟ್ಟು ನಾವು 5 ಸಂಘಗಳು ಇದ್ದೀವಿ. 5 ಸಂಘಗಳಿಂದ ನಾವು 60 ಜನ ಹೆಣ್ಣುಮಕ್ಕಳು ಭಾಗವಹಿಸಿದ್ದೀವಿ. ಕಾರ್ಯಕ್ರಮಗಳು ಬಂದು ಮೊದಲನೇದಾಗಿ ನಾವು ಆಟೋಟ ಸ್ಪರ್ಧೆಗಳು ಅಂತ ಹೇಳಿದಾಗ ರಂಗೋಲಿ ಸ್ಪರ್ಧೆ ಇರ್ಬೋದು, ಮ್ಯೂಸಿಕಲ್ ಚೇರ್ ಇರ್ಬೋದು, ಸುಜಿದಾರ ಇರ್ಬೋದು, ಮತ್ತು ಲೆಮನ್ ಸ್ಪೂನು, ಮತ್ತು ಗೋಣಿಚೀಲ ಊಟ, ಈ ರೀತಿಯಾದಂಥ ಆಟಗಳು ಅಂದರೆ ವಯಸ್ಸಿನ ಮಿತಿಯಲ್ಲಿ ಆಡಲಿಕ್ಕೆ ಆಗ್ತಕ್ಕಂಥ ಎಲ್ಲ ರೀತಿಯ ವಯೋಮಿತಿಯಲ್ಲಿ ಆಡಲಿಕ್ಕೆ ಆಗ್ತಕ್ಕಂಥ ಒಂದು ಆಟಗಳನ್ನು ಆಡಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿ ನಾವೂ ಭಾಗವಹಿಸ್ಬೋದು. ಅಂದರೆ ಸ್ಪರ್ಧೆಗಳು ಅಂತ ನಮಗೆ ಹಿಂದುಳಿಯೋದೇ ಜಾಸ್ತಿ ಇರ್ತೈತೆ. ಸೊ ನಾವೂ ಭಾಗವಹಿಸ್ಬೇಕು ಅನ್ನೋ ಉತ್ಸಾಹ ತುಂಬುವಂಥ ಒಂದು ಆಟಗಳನ್ನು ಆಡಿಸಿದ್ದೀವಿ. ಪ್ರತಿಯೊಬ್ಬರೂ ಇಲ್ಲಿ ಸಂತೋಷವಾಗಿ ಭಾಗವಹಿಸಿದ್ದಾರೆ. ನನ್ನ ಹೆಸರು ಅರ್ಚನಾ ಅಂತೇಳಿ, ನಾನು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆನೇಕಲ್ ಸಂಚಾಲಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷನಾಗಿ ಇವತ್ತು ದಿವಸ ಸುರಕ್ಷಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಡ್ರಳ್ಳಿ ಗ್ರಾಮಕ್ಕೆ ಇವತ್ತಿನ ದಿವಸ ಏನು ನೂತನವಾಗಿ ಈ ಸ್ತ್ರೀ ಶಕ್ತಿ ಆಗಿರ್ಬೋದು, ಬಟ್ ಮಹಿಳಾ ಸಂಘ ಆಗಿರ್ಬೋದು, ಇವತ್ತು ಎಲ್ಲ ಸಂಘಗಳ ಈ ಸಭೆಯನ್ನು ಕರೆದಿದ್ದರು. ಅದಕ್ಕೆ ಇವತ್ತು ನಾನು ನನ್ನ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಕಮಲಕ್ಕನವರೇ, ಹಾಗೂ ಇನ್ನೊಬ್ಬರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಕನವರೇ, ಹಾಗೂ ನಮ್ಮ ಪದ್ಮಕ್ಕನವರೇ, ಈ ಬಾಡ್ರಳ್ಳಿ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇನ್ನೂ ಒಳ್ಳೆಯದಾಗಲಿ, ಒಳ್ಳೆ ಧೈರ್ಯ ತುಂಬೋಣ, ಎಲ್ಲರೂ ಅವ್ರ ಜೊತೆಯಲ್ಲಿರೋಣ, ಸಂಘದಲ್ಲಿ ಸಂಘಕ್ಕೆ ಏನು ಅನುಕೂಲ ಆಗುತ್ತೆ. ಸರ್, ಈ ಕಾರ್ಯಕ್ರಮಕ್ಕೆ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದರು ಕರೆಸಿ ಇವತ್ತು ಗೌರವವಾಗಿ ನನ್ನ ಈ 2 ಮಾತನ್ನು ಆಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.